हलो स्नितरे इवती नानु मिनी व्लॉगिंग स्टार्ट मारता जीनी डेली नान फिश रूम बग्गे अपडेट कोड़ता रहती नी इवत नान फिश रूम अली एंटर आग तक्षणाने नोड़िदे नम्म परिमळ वंदु मोट्टे कोट्टिदु अदोंदु सुंदरवाद मूमेंट इदु अदक्के नानु ओंदु सेपरेट टब इक्किदे टब इक्के अदरिगे एनु कोडबेकागुत्ते अदेल्ल कोट्टिद मेले ಪರಿಮಳ ಹೋಗಿ ಅದ್ರ ಮೇಲೆ ಕೂತ್ಕೊಂಡಿದ್ದಪ್ಪ ನಾನು ಅಂದ್ಕೊಳ್ತೀನಿ 18 ದಿವಸ ಆದಮೇಲೆ ಅದರಿಂದ ಮರಿ ಬರುತ್ತೆ ಇನ್ನೂ ಮೊಟ್ಟೆ ಕೊಡ್ಬೋದು ಹೇಳೋಕ್ಕಾಗಲ್ಲ ಅದಾದಮೇಲೆ ನಾನು 7 ಫೀಟ್ ಟ್ಯಾಂಕ್ ನೋಡಿದರೆ ಅದರಲ್ಲಿ ಬಹಳಷ್ಟು ಗಲೀಜ್ ಕೆಳಗಡೆ ಕೂತ್ಕೊಂಡಿತ್ತು ಯಾಕಂದರೆ ವೇವ್ ಮೇಕರ್ ನಾನು ಇನ್ಸ್ಟಾಲ್ ಮಾಡಿಲ್ಲ ವೇವ್ ಮೇಕರ್ ಹಾಕಿಲ್ಲ ಅಂದರೆ ಈ ಥರ ಆಗುತ್ತೆ ಬಹಳಷ್ಟು ಬೇಗ ನಾನು ವೇವ್ ಮೇಕರ್ ಹಾಕಿರ್ತೀನಿ ಅದ್ರ ಬದಲು ನಾನು ಎಲ್ಲ ಟ್ಯಾಂಕಿನ ನೀರು ಗಲೀಜ್ ತೆಗೆದುಬಿಟ್ಟೆ ಹೊಸ ನೀರು ಹಾಕಿದ್ದೆ ಅದಾದಮೇಲೆ ನನ್ನ ಹತ್ರ ಇರೋ ಗಪ್ಪಿಸು ಶ್ರಿಮ್ಸು ಟೆಟ್ರಾಸ್ ಎಲ್ಲಕ್ಕೆ ನಾನು ಪೆಲೆಟ್ಸ್ ಹಾಕಿದೆ ಡೈಲಿ 2 ಟೈಮ್ ಪೆಲೆಟ್ಸ್ ಮಾರ್ನಿಂಗ್ 11 ಗಂಟೆಗೆ ಮತ್ತು ನೈಟ್ 8 ಗಂಟೆಗೆ ಅದಕ್ಕೆಲ್ಲ ಆಹಾರ ಕೊಡ್ತೀನಿ ಅದೆಲ್ಲ ತಿಂದಾಕ್ಬಿಡ್ತಾರೆ ವಿತ್ ಇನ್ನು 3 to 4 ಮಿನಿಟ್ಸ್ ಅದಾದಮೇಲೆ ನಾನು ನಮ್ಮ ಹ್ಯಾಮ್ಸ್ಟರ್ಸ್ ಇದೆ ಅದ್ರ ಹತ್ರ ಹೋದೆ ಹ್ಯಾಮ್ಸ್ಟರ್ಗೆ ನಾವು ಡೈಲಿ ವೆಜ್ಜಿಸ್ ಕೊಡ್ತೀವಿ ಇಲ್ಲಿ ನೋಡ್ಬೋದು ನನ್ನ ಹತ್ರ ಏನೇನು ವೆಜ್ಜಿಸ್ ಹಾಕಿದ್ರಿ ಅಂತ ಎಲ್ಲ ಬರೀ ಪೀಸ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಡೈಲಿ ಇದಕ್ಕೆ ನಾವು ಕೊಡ್ತಾ ಇರ್ತೀವಿ ಹ್ಯಾಮ್ಸ್ಟರ್ ಬಹಳಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಬಹಳಷ್ಟು ಕ್ಯೂಟ್ ಪೆಟ್ಸು ಜಾಸ್ತಿ ಜಾಗ ಡಿಮ್ಯಾಂಡ್ ಮಾಡಲ್ಲ 1 ಫೀಟಲ್ಲೂ ನೀವು ಇದಕ್ಕೆ ಹಿಗ್ಬೋದು ಅಂದರೆ 1 ಟ್ಯಾಂಕಲ್ಲಿ ಆದರೆ 1 ಕೆಜಲ್ಲಿ ಒಂದನ್ನು ಇಗ್ಬೇಕು ಇಬ್ಬರನ್ನು ಸೇರಿಸಿ ಹಾಕಿದರೆ ಇದು ಜಗಳ ಮಾಡಿ ಮದ್ದುಕೊಂದು ಜಗಳ ಆಡಿ ಸತ್ತೋಗ್ಬಿಡ್ತಾರೆ ಅದಕ್ಕೆ ಸಪ್ರೇಟ್ ಸಪ್ರೇಟ್ ನಾನು ಇಕ್ಕಿದ್ದೀನಿ ಇದು ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ನಮ್ಮ ಹ್ಯಾಮ್ಸ್ಟರ್ಸು ಇದಕ್ಕೆ ಪೈಡ್ ಹ್ಯಾಮ್ಸ್ಟರ್ ಸೀರಿಯನ್ ಹ್ಯಾಮ್ಸ್ಟರ್ ಅಂತಾರೆ ಈಗ ನೋಡ್ಬೋದು ಎಲ್ಲ ನಮ್ಮ ಪರಿಮಳ ಕೇಜ್ ಎಲ್ಲ ಗಲೀಜಾಗಿಬಿಟ್ಟಿದೆ ಅದಕ್ಕೆ ಕ್ಲೀನ್ ಮಾಡಬೇಕು ಅದಕ್ಕೆ ನಾನು ಅದಕ್ಕೆ ಆಹಾರ ಕೊಟ್ಟೆ ಮತ್ತು ನೀರು ಚೇಂಜ್ ಮಾಡಿದ್ರೆ ಡೈಲಿ ನೀರು ಚೇಂಜ್ ಮಾಡಬೇಕು ಎಲ್ಲ ಪಕ್ಷಿಗಳಿಗೆ ಡೈಲಿ ನೀರು ಚೇಂಜ್ ಮಾಡಿದ್ರೆ ಅದು ಆರೋಗ್ಯವಾಗಿರುತ್ತೆ ಇಲ್ಲಾಂದರೆ ಅದು ಸಿಕ್ಕಾಗ್ಬಿಡುತ್ತೆ ಆಮೇಲೆ ನೋಡಿದೆ ನಾನು ಟ್ಯಾಂಕ್ ಟಟಲ್ ಟ್ಯಾಂಕ್ ಎಲ್ಲ ಗಲೀಜಾಗಿಬಿಟ್ಟಿದ್ದು ಅದಕ್ಕೆ ಎಲ್ಲ ನೀರು ಚೇಂಜ್ ಮಾಡಿದೆ ಇದೆಲ್ಲ ನಮ್ಮ ಡೈಲಿ ರುಟೀನು ಡೈಲಿ ಇದನ್ನು ಚೇಂಜ್ ಮಾಡಲೇಬೇಕು ಈ ಆಮೆಗಳ ಟ್ಯಾಂಕ್ ಚಿಕ್ಕ ಟ್ಯಾಂಕಲ್ಲಿ ಚೇಂಜ್ ಮಾಡಿದೆ ಆಮೇಲೆ ದೊಡ್ಡ ಟ್ಯಾಂಕ್ ಇದೆ ಅದಕ್ಕೆ ಪೌಂಡ್ ಅಂತ ಹೇಳ್ಬೋದು 8 ಫೀಟ್ ಪೌಂಡ್ ಇದೆ ಅದಕ್ಕೂ ಕೂಡ ನಾವು ಚೇಂಜ್ ಮಾಡಬೇಕು ಇನ್ನೂ ಟ್ಯಾಂಕಲ್ಲಿ ನೀರು ಗಲೀಜಾಗಿಲ್ಲ ಅದಕ್ಕೆ ಬರೀ ನಾವು ಇವತ್ತು ಫುಟ್ ಹಾಕ್ಬಿಡೋಣ ಫುಟ್ ಹಾಕ್ಬಿಡಿದ್ರೆ ನೋಡ್ಬೋದು ಇದು 5 ವರ್ಷದ ನಮ್ಮ ಹತ್ರ ಇರೋದು ಆಮೆಗಳು ಟೋಟಲ್ 4 ಇದೆ ಅದರಲ್ಲಿ ನಾವು ಡೈಲಿ ಫೀಡ್ ಮಾಡ್ತೀವಿ 2 ದಿವಸಕ್ಕೊಂದ್ಸಲ ಎಲ್ಲ ನೀರನ್ನು ಚೇಂಜ್ ಮಾಡ್ತೀವಿ ಇದು ನಮ್ಮ ಟೆರೆಸ್ ಮೇಲೆ ಇರೋದು ಕೆಳಗಡೆ ಅಲ್ಲ ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಮತ್ತು ಎಲ್ಲ ಆಹಾರಗಳು ತಿಂತಾ ಇದ್ದಾವೆ ಇದು ಡೈಲಿ ನಾವು 2 ಟೈಮ್ಸ್ ಕೊಡ್ತೀವಿ ನಮ್ಮ ಆಮೆಗಳಿಗೆ ಇದೆಲ್ಲ ದೊಡ್ಡ 5 ವರ್ಷ ಕಮ್ಮಿ ಹೆಚ್ಚು ಕಡಿಮೆ ಅಂದರೂ ಇದು 14 ಇಂಚಿಂದ 15 ಇಂಚಿನ ಇವರ ಸೈಜ್ ಇದೆ ಇದಾದಮೇಲೆ ನಮ್ಮ ಚಿಕ್ಕ ಆಮೆಗಳನ್ನು ನಾವು ಫೀಡ್ ಆಗ ಹೋಗ್ತಾ ಇದ್ದೀವಿ ಇವಾಗ ಇದೇ ಫುಡನ್ನು ನಾವು ಚಿಕ್ಕ ಮತ್ತು ದೊಡ್ಡ ಆಮೆಗಳಿಗೆ ಕೊಡ್ಬೋದು ಡೈಲಿ 2 ಟೈಮ್ಸು ಕೊಡಬೇಕು ಅದರಿಂದ ಫಾಸ್ಟ್ ಗ್ರೋ ಆಗುತ್ತೆ ಅದ್ರ ಬದಲು ಬೇರೆ ಫುಡ್ ಬೇಕಾದರೂ ಕೊಡ್ಬೋದು ಈಗ ನೋಡಿ ಎಷ್ಟು ಮಿಂಚ ಇದೆ ನಮಗೆ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನೀರು ಚೇಂಜ್ ಮಾಡಿದ್ದೀನಿ ಇದಕ್ಕೂ ಕೂಡ ನಾನು ಆಹಾರ ಹಾಕ್ತಾಯಿದ್ದೀನಿ ಫುಡ್ ಹಾಕ್ತಾಯಿದ್ದೀನಿ ಇದು ಕೂಡ ಡೈಲಿ 2 ಟೈಮ್ಸ್ ನಾವು ಹಾಕೋದು ನಮ್ಮ ಆರೋವನ್ನು 3 ವರ್ಷದಿಂದ ನಮ್ಮ ಹತ್ರ ಇದೆ 3.5 ವರ್ಷದಿಂದ ನಮ್ಮ ಹತ್ರ ಇದೆ ಇವಾಗ 2 ಫೀಟ್ ಅಬೋವ್ ಇವರ ಸೈಜ್ ಇದೆ ಅದಾದಮೇಲೆ ಬೆಟ್ಟ ಫಿಶ್ ಅದಕ್ಕೂ ಕೂಡ ನಾನು ಡೈಲಿ 2 ಕಾಲು ಹಾಕೋದು 2 ಪೆಲೆಟ್ಸ್ ಅಷ್ಟೇ ಜಾಸ್ತಿ ಹಾಕೋದು ನಮ್ಮ ಫೈಟರ್ ಫಿಶ್ಗೆ ಫುಡ್ ಹಾಕುವಾಗ ನಮ್ಮ ಬೆಕ್ಕು ಅದನ್ನು ನಾನು ಹಾನು ಅಂತ ಹೆಸರು ಇಕ್ಕಿದ್ದೀನಿ ಅದು ಕೂಡ ಬಂದು ಕೇಳಂಗಿತ್ತು ಕಿ ನನಗೂ ಫುಡ್ ಊಟ ಕೊಡಿ ಅಂತ ಅದು ಕೂಡ ಬಂದು ಕೂತ್ಕೊಂಡಿದೆ ಇಂಡೈರೆಕ್ಟ್ಲಿ ಹೇಳ್ತಾ ಇದೆ ನನಗೂ ಊಟ ಟೈಮ್ ಆಗಿದೆ ಊಟ ಕೊಡಿ ಅಂತ ಇದಕ್ಕೂ ನಾವು ಡೈಲಿ 2 ಟೈಮ್ಸ್ ಕೊಡ್ತೀವಿ ನೋಡ್ಬೋದು ಇಲ್ಲಿ ಆಮೇಲೆ ನಮ್ಮ ಪಕ್ಷಿಗಳನ್ನು ನಾವು ಡೈಲಿ ನೀರನ್ನು ಚೇಂಜ್ ಮಾಡಬೇಕು ಅದರ ಫುಡ್ ಚೇಂಜ್ ಮಾಡಬೇಕು ಕ್ಲೀನ್ ಮಾಡಬೇಕು ಮತ್ತು ಅದರ ಕೆಳಗಡೆ ಪೇಪರ್ ಕೂಡ ಚೇಂಜ್ ಮಾಡಬೇಕು ಎಷ್ಟು ಕ್ಲೀನಾಗಿ ನಾವು ಇಡ್ತೀವೋ ಅಷ್ಟು ಅದು ಹೆಲ್ತಿಯಾಗಿರುತ್ತೆ ಇದು ನಮ್ಮ ಡೈಲಿ ರುಟೀನು ನೋಡ್ಬೋದು ಎಷ್ಟು ನಾವು ಕ್ಲೀನಾಗಿ ನಾವು ಇದಕ್ಕೆ ಪ್ರೊಸೆಸ್ ಮಾಡ್ತಾ ಇದ್ದೀವಿ ನೀರು ಚೇಂಜ್ ಮಾಡ್ತಾ ಇದ್ದೀವಿ ಮತ್ತು ಪರಿಮಳ ಎಲ್ಲ ಬಂದು ಅದಕ್ಕೆ ತಿಂತಾ ಇದೆ ಪರಿಮಳ ಅಂದರೆ ಇದು ಬಜ್ಜಿಸ್ ಅಂತ ಹೇಳ್ಬೋದು ಯಾಕಂದರೆ ಪರಿಮಳ ಅಂದರೆ ಪಿಜನ್ಸು ಇದು ಪಕ್ಷಿಗಳು ಪೇಪರ್ ಎಲ್ಲ ಚೇಂಜ್ ಮಾಡ್ತಾ ಇರ್ತೀವಿ ನಾವು ಡೈಲಿ ಅದಕ್ಕಿಂತ ಇದು ಹೆಲ್ತಿಯಾಗಿರುತ್ತೆ ಅದಾದಮೇಲೆ ನಾವು ಕೆಳಗಡೆ ನಿಮ್ಮ ಮನೆಯಲ್ಲಿ ಬಂದರೆ ನೋಡಿದರೆ ರೂಮಲ್ಲಿ ಹಾನು ನಮ್ಮ ಬೆಕ್ಕು ಬೆಡ್ ಮೇಲೆ ಕೂತ್ಕೊಂಡಿದ್ದು ಇದೆಲ್ಲ ಗಲೀಜು ಮಾಡ್ತಾ ಇರುತ್ತೆ ಇದಕ್ಕೆ ಏನೂ ಹೇಳೋಕ್ಕಾಗೋದಲ್ಲ ಅದಾದಮೇಲೆ ನಮ್ಮ ಇನ್ನೊಂದು ಇಲ್ಲಿ ಕ್ಯಾಟ್ ಫಿಶ್ ಇದೆ ಚೆನ್ನ ಫಿಶ್ ಇದೆ ಇದಕ್ಕೆ ಸ್ನೇಕ್ ಹೆಡ್ ಫಿಶ್ ಕೂಡ ಅಂತ ಹೇಳ್ತೀವಿ ಅದಕ್ಕೆ ನಾನು ಡೈಲಿ ಚಿಕನ್ ಕೊಡ್ತೀವಿ ಯಾಕಂದರೆ ಬೇರೆ ಫುಡ್ ಇದು ಅಕ್ಸೆಪ್ಟ್ ಮಾಡಲ್ಲ ಅದಾದಮೇಲೆ ನಮ್ಮ ಹತ್ರ ಚಿಕ್ಕ ಆಮೆಗಳು ಇದ್ದಾವೆ ಇದು 6 ತಿಂಗಳು ಮತ್ತು 1 ತಿಂಗಳದು ಆಮೆಗಳು ಅದಕ್ಕೂ ನಾವು ಡೈಲಿ ಫೀಡ್ ಮಾಡಬೇಕು ಇದೆಲ್ಲ ನಮ್ಮ ಡೈಲಿ ರುಟೀನು ಈ ಥರ ನಮ್ಮ ಎಲ್ಲ ದಿನ ಹೋಗುತ್ತೆ ಅದಾದಮೇಲೆ ನಾವು ನಮ್ಮ ಕೆಲಸಕ್ಕೆ ಹೋಗ್ತೀವಿ ಮತ್ತು ಬಂದು ಇದನ್ನು ಡೈಲಿ ಕೇರ್ ಮಾಡ್ತೀವಿ ಐನೋ ನನ್ನ ಕನ್ನಡ ಅಷ್ಟು ಪರ್ಫೆಕ್ಟ್ ಆಗಿಲ್ಲ ಅಂದರೆ ನನ್ನ ಕುತೂಹಲ ಮತ್ತು ಪ್ರೀತಿ ಅಷ್ಟು ಇದೆ ಅಂದರೆ ಕನ್ನಡಕ್ಕೆ ನಾನು ಆದರೂ ನಾನು ಅದರಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್